ಇತ್ತೀಚೆಗೆ ಜನ ಜಾನುವಾರುಗಳನ್ನು ಕಡಿಮೆ ಮಾಡುತ್ತಿರುವುದರಿಂದ ಕೊಟ್ಟಿಗೆ ಗೊಬ್ಬರ, ಕೋಳಿ ಮತ್ತು ಕುರಿ ಗೊಬ್ಬರ ಕೊರತೆ ಎದುರಾಗಿರುವುದರಿಂದ ಸಾಕಷ್ಟು ಅನ್ನದಾತರು ರಾಸಾಯನಿಕ ಗೊಬ್ಬರಗಳ ನಾನಾ ಕಂಪನಿಗಳು ನೀಡುವ ಸುಳ್ಳು ಭರವಸೆಯಿಂದ ಬೇಸತ್ತ ಅನ್ನದಾತರು ಚಿತ್ತ ಭೂಮಿಯ ಫಲವತ್ತತೆಯ ಮಿತ್ರ ಡಯಾಂಚದತ್ತ ಮುಖ ಮಾಡುತ್ತಿದ್ದಾರೆ. ಸಿರಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದ ಉಪ್ಪಾರ ಪಂಪಾಪತಿಯವರು ಭೂಮಿಗೆ ರಾಸಾಯನಿಕ ಗೊಬ್ಬರದ ಪ್ರಮಾಣ ಕಡಿಮೆಗೊಳಿಸುವ ಉದ್ದೇಶದಿಂದ ಕಳೆದ 11 ವರ್ಷಗಳಿಂದ ಸಾಗುವಳಿ ಮಾಡುವ 18 ಎಕರೆ ಜಮೀನಿನಲ್ಲಿ ಡಯಾಂಚ ಜೂನಿ ಎನ್ನುವ ಹಸಿರು ಗೊಬ್ಬರವನ್ನೇ ಭೂಮಿಯ ಫಲವತ್ತತೆ ಹೆಚ್ಚಿಸುತ್ತಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಮೀನಿನ ಮಾಲಕ ಮಾರ್ಗದರ್ಶನದ ಮೇರೆಗೆ ಡಯಾಂಚ್ ಎಂಬ ಹಸಿರು ಗೊಬ್ಬರದ ಬೆಳೆಯನ್ನು ಬೆಳೆದಿದ್ದು ಉತ್ತಮ ಇಳುವರಿಯನ್ನು ಪಡೆಯಲಾಗಿದೆ. ಮೊದಲು ಆಂಧ್ರ ಮೂಲದ ರೈತರ ಕೃಷಿ ಜಮೀನುಗಳಲ್ಲಿ ಕೂಲಿಗಾಗಿ ಹೋಗುತ್ತಿದ್ದಾಗ ಅದರ ಪ್ರಯೋಜನಗಳು ಹಾಗೂ ಅವರು ಅನುಸರಿಸುತ್ತಿದ್ದಂತಹ ಮಾರ್ಗೋಪಾಯಗಳನ್ನು ಅರಿತುಕೊಂಡು ನಾನು ಇಂತಹ ಪ್ರಯೋಗಕ್ಕೆ ಮುಂದಾಗಿದ್ದೇನೆ. ಭತ್ತ ಕಟಾವಿನ ತರುವಾಯ ಎಕರೆಗೆ 1,000 ಖರ್ಚು ಮಾಡಿ ಬೀಜಗಳನ್ನು ಹರಡಬೇಕು. 2 ಸಲ ಟಿಲ್ಲರ್ ಹೊಡೆಯುವುದು ಮತ್ತು ನೀರು ಹಾಯಿಸಿದರೆ ಸಾಕು, ಇಲ್ಲವೆಂದರೆ ಕುರಿ ಮೇಯಿಸಲು ನೀಡಿದರೆ ಎಕರೆಗೆ 4,000 ದೊರೆಯುತ್ತದೆ, ಅಲ್ಲದೆ ಗೊಬ್ಬರ ಸಿಕ್ಕಂತಾಗುತ್ತದೆ. ಪ್ರತಿಯೊಬ್ಬ ಅನ್ನದಾತ ಇಂತಹ ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ನೀಡುವುದರಿಂದ ನಮಗೆ ವಿಷಮುಕ್ತ ಆಹಾರ ದೊರೆಯಲು ಸಾಧ್ಯವಾಗುವುದು, ಅಲ್ಲದೆ ಇದರಿಂದ ದೊರೆಯುವ ಪೋಷಕಾಂಶಗಳಿಂದ ಭೂಮಿಯು ಫಲವತ್ತತೆಯನ್ನು ಕಾಪಾಡಬಹುದೆಂದು ತಿಳಿಸಿದ್ದಾರೆ. ಕೆಂಚನಗುಡ್ಡ ಗ್ರಾಮ ಸಿರಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ. ಪ್ರತಿ ವರ್ಷ ಈ ಜೂನ್ ಹಾಕೋದ್ರಿಂದ ನಮಗೆ ಸಾರ್ವಜನಿಕ ಇದರೊಳಗೆ ಉತ್ಪನ್ನ ಆಗಿ ನಮಗೆ ಪೋಷಕಾಂಶಗಳು ಕೊಡ್ತಾವೆ, ನಮಗೆ ಒಳ್ಳೆಯ ಲಾಭದಾಯಕ ಇರುತ್ತೆ. ಅಂದರೆ ಮಳೆ ಅಭಾವದಿಂದ ಈ ವರ್ಷ ಸ್ವಲ್ಪ ಲೇಟ್ ಆಯಿತು, ಆದರೆ ನೀರಿನಿಂದ ಬಂದದಕ್ಕೆ ನಮಗೆ ಒಳ್ಳೆಯ ತುಂಬ ಅನುಕೂಲ ಆಗಿತ್ತು. ಅಂದರೆ ಅಚ್ಚುಕಟ್ಟೆ ಪ್ರದೇಶದೊಳಗೆ ಕಾಲೇವು ಕಟ್ಟೆ ಮಾಡಿದ್ದಕ್ಕೆ ಭಾಳ ಅನುಕೂಲ ಆಗಿ ನೀರಿನ ವ್ಯವಸ್ಥೆ ಭಾಳ ಅನನುಕೂಲ ಆಗಿತ್ತು. ನಮಗೆ ಒಳ್ಳೆಯ ವ್ಯವಸ್ಥೆ ಇದೆ ನೀರಿನೊಳಗೆ, ನೀರಿಂದ ಏನು ತೊಂದರೆ ಇಲ್ಲ, ಅಭಾವ ಸ್ವಲ್ಪ ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ. ಹಸರಲೆ ಗೊಬ್ಬರ ಹಾಕೋದ್ರಿಂದ ನಮಗೆ ಮುಂದೆ ಭೂಮಿ ಫಲವತ್ತತೆ ಕಾಪಾಡೋದಕ್ಕೆ ಪ್ರತಿ ವರ್ಷ ಹೀಗೆ ಮಡ್ಕೊಂಡು ಬರಕತ್ತೀವಿ. 2003 ಆಗ್ತಾ ಇದೀವಿ ಸರ್, 2003 ಆಗ್ತಾ ಇದೀವಿ. ಇದರಿಂದ ನಮ್ಗೆ ಏನಂತಂದರೆ ಅಧಿಕ ಲಾಭದಾಯಕ ಬರುತ್ತೆ, ನಮ್ಮ ಭೂಮಿ ಫಲವತ್ತತೆ ಇರುತ್ತೆ, ಇಳುವರಿಗನ ಚೆನ್ನಾಗಿ ಬರುತ್ತೆ. ಇದರಿಂದ ನಾವು ಖರ್ಚು ಕಮ್ಮಿ ಮಾಡಿ ಅತಿ ಹೆಚ್ಚು ಇಳುವರಿ ತೆಗಿಬೋದು. ಕೊಟ್ಟಿಗೆ ಗೊಬ್ಬರ ಏನು ಹಾಕ್ತಾರೆ ಇದಕ್ಕೆ? ಕೊಟ್ಟಿಗೆ ಗೊಬ್ಬರ ಇದಕ್ಕೆ ಏನು ಹಾಕಲ್ರಿ, ಇದೇ ಇದರ ಇದೇ ನಡೀತೈತೆ, ಕೊಟ್ಟಿಗೆ ಗೊಬ್ಬರ ಆಗೋದಲ್ಲ. ಎಷ್ಟು ಖರ್ಚು ಬರ್ತೈತೆ ಜೂನಿಯ ಈ ನಮಗೆ? ಇದರಿಂದ ಒಂದು 14,000-16,000 ರೂಪಾಯಿ ಬರುತ್ತೆ. ಮುಂದೆ ರಾಸಾಯನಿಕ ಏನು ಅವಸರ ಇಲ್ಲ? ರಾಸಾಯನಿಕ ಏನು ಅವಸರ ಇಲ್ಲ. ಪ್ರತಿಯೊಬ್ಬ ರೈತರು ಈ ಥರ ಮಾಡಿದರು ನಮಗೆ ಆಹಾರ ಒಳ್ಳೆಯದಾಗುತ್ತೆ, ವಿಷ ಮುಕ್ತ ಆಗಿ ನಮಗೆ ಒಳ್ಳೆಯ ಆಹಾರ ಕೊಡೋಕೆ ನಮಗೆ ಫುಲ್ಲು ಅನುಕೂಲ ಆಗುತ್ತೆ, ಸಹಾಯ ಆಗುತ್ತೆ. ಇಳುವರಿ ಕಮ್ಮಿ ಆಗ್ಬೋದು, ಆದರೆ ಈಡಿಂಗು ಆಮೇಲೆ ರೇಟು ಬೆಲೆ ಚೆನ್ನಾಗಿ ಸಿಗುತ್ತೆ ನಮಗೆ. ನಮ್ಮ ಭೂಮಿ ಎಷ್ಟು ವರ್ಷ ಆದರೂ ಕೆಡಲ್ಲ, ಭೂಮಿ ಫಲವತ್ತಾಗಿ ಇರುತ್ತೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.